ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ ಎಚ್ ಆರ್. ಸ್ನೇಹಿತರೆ, ಈಗಾಗಲೇ ತಮಗೆಲ್ಲರೂ ಕೂಡ ತಿಳಿದಿರುವಂತೆ 7th ಪೇ ಕಮಿಷನ್ನ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಜೊತೆಗೆ ಯಾವ ರೀತಿ ಪೇ ಕಮಿಷನನ್ನು ಮಾಡಿದರೆ ಹೇಗಾಗುತ್ತೆ ಅಂತಕ್ಕಂಥದ್ದನ್ನು ನೌಕರ ವರ್ಗವು ಕೂಡ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಜೊತೆಗೆ ಭಾಳಷ್ಟು ಯಾವ ರೀತಿ ಹೈಕ್ ಮಾಡ್ಬೋದು ಅಂತಕ್ಕಂಥ ಗೊಂದಲಗಳು ನಮ್ಮೆಲ್ಲರಲ್ಲೂ ಕೂಡ ಇದೆ. ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋದಾದರೆ, ಏನು ಕಳೆದ ಬಾರಿ 6th ಪೇ ಕಮಿಷನ್ ಆಗಿತ್ತು, ಸೊ ಅದರ ಒಂದು ಮಾಹಿತಿಯ ಆಧಾರದ ಮೇಲೆ ನಾವು ನೋಡ್ತಾ ಹೋಗೋದಾದರೆ, ಒಂದು ಉದಾಹರಣೆ ಅಷ್ಟೇ, ಎಕ್ಸಾಂಪಲ್ ಈ ರೀತಿ ಮಾಡಿದರೆ ಈಗ ಆಗ್ಬೋದು ಅಂತಕ್ಕಂಥದ್ದನ್ನು ನಿಮ್ಮ ಬೇಸಿಕ್ಕಿಗೆ ನೀವೇ ಕ್ಯಾಲ್ಕುಲೇಷನ್ನು ಮಾಡ್ಕೊಳ್ತಾ ಹೋಗ್ಬೋದು. ಮೊದಲಿಗೆ ನೋಡೋಣ, ಸ್ಯಾಲ್ರಿ ಐಕ್ ಯಾವ ರೀತಿ ಆಗುತ್ತೆ, ವೇತನದಲ್ಲಿ ಯಾವ ರೀತಿ ಹೆಚ್ಚಳವನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಒಂದು ಪ್ರೆಸೆಂಟ್ ಬೇಸಿಕ್ಕು ಮತ್ತು ಪ್ರೆಸೆಂಟ್ ಡಿ ಎ. ಅಟ್ ಪ್ರೆಸೆಂಟ್ ಏನು ನಾವು ತೊಗೊಳ್ತಾ ಇದ್ದೀವಿ, ಆ ಡಿ ಎಗೆ 30% ಐಕನ್ನು ಮಾಡಿದರೆ, 30% ಐಕನ್ನು ಮಾಡಿದರೆ, ಆ ಐಕ್ ಮಾಡಿದ್ಮೇಲೆ ಅದಕ್ಕೇನಾದ್ರು ಕೂಡ ಎಚ್ ಆರ್ ಎ ಮತ್ತು ಡಿ ಎನ್ನು ಮತ್ತು ಅದರ್ ಅಲೋಯನ್ಸನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಒಂದು ನಮ್ಮ ಪ್ರೆಸೆಂಟ್ ಬೇಸಿಕ್ಕು, 2 ಪ್ರೆಸೆಂಟ್ ಡಿ ಎ. ಆ ಪ್ರೆಸೆಂಟ್ ಡಿ ಎಗೆ ಕನಿಷ್ಠ ಅಂದರೂ ಕೂಡ 30% ಐಕ್ ಮಾಡಿದರೆ, ಬಹುಶಃ ಇದಕ್ಕಿಂತ ಜಾಸ್ತಿ ಆಗ್ಬೋದು, ಯಾಕೆಂತೇಳಿದರೆ ಕಳೆದ ಬಾರಿನೇ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ನಿರೀಕ್ಷೆ ಇದೆ. 40% ಐಕನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೌಕರ ಸಂಘ. ಇದಕ್ಕೇನಾದ್ರು ಕೂಡ ಎಚ್ ಆರ್ ಎನ ಆ್ಯಡ್ ಮಾಡಿದರೆ ಮತ್ತು ಡಿ ಎನ ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಬೇಸಿಕ್ ಅಟ್ ಪ್ರೆಸೆಂಟ್ ನೋಡ್ತಾ ಇದ್ದೀವಿ, ಒಂದು ಡಿ ಎ ಅಟ್ ಪ್ರೆಸೆಂಟ್ 30%, ಟೋಟಲ್ ಅಮೌಂಟ್ ಪ್ಲಸ್ 30% ಐಕ್ ಆದರೆ ರೌಂಡ್ ಅಪ್ ಮಾಡಿರೆ ಬೇಸಿಕ್ಕನ್ನು, ಸೊ ಆ ಬೇಸಿಕ್ಕಿಗೆ ಎಚ್ ಆರ್ ಎ ಮತ್ತು ಡಿ ಎನ್ನು ಆ್ಯಡ್ ಮಾಡಲಾಗುತ್ತೆ ಅಂತಕ್ಕಂಥದ್ದು. ಸೊ ಉದಾಹರಣೆಯಾಗಿ ಬೇಸಿಕ್ ಒಂದು 36,000 ಅಟ್ ಪ್ರೆಸೆಂಟ್ ಬೇಸಿಕ್ ಇದೆ, ನವಂಬರ್ ತಿಂಗಳಲ್ಲಿ ಸ್ಯಾಲ್ರಿನ ತೆಗೆದುಕೊಳ್ತಿದ್ದೀನಿ ಅಂತ ಹೇಳಿದರೆ, ಸೊ ಅದಕ್ಕೆ 30% ಅಟ್ ಪ್ರೆಸೆಂಟ್ ಡಿ ಎನ್ನು ನಾವು ನೋಡಿದರೆ ಟೋಟಲ್ ಡಿ ಎ 10,800 ಆಗುತ್ತೆ ಅಂತಕ್ಕಂಥದ್ದು. ಸೊ ನಾವು ಬೇಸಿಕ್ ಈಗ ಎಷ್ಟಾಗುತ್ತೆ ಪ್ಲಸ್ ಡಿ ಎನ್ನು ಆ್ಯಡ್ ಮಾಡಿದಾಗ, ಅಟ್ ಪ್ರೆಸೆಂಟ್ ಬೇಸಿಕ್ಕಿಗೆ ಪ್ರೆಸೆಂಟ್ ಡಿ ಎನ್ನು ಮರ್ಜ್ ಮಾಡಿದಾಗ 46,800 ಅಮೌಂಟು 36,000 ಒಂದು ಬೇಸಿಕ್ ಇರ್ತಕ್ಕಂಥ ನೌಕರನಿಂದ ಆಗುತ್ತೆ ಅಂತಕ್ಕಂಥದ್ದು. ದೆನ್ ಇದಕ್ಕೆ 30% ಐಕನ್ನು ಮಾಡಿದರೆ, 30%ನ್ನು ಹೆಚ್ಚಳವನ್ನು ಮಾಡಿದರೆ 46,800 ಇಂಟು 30%, ಸೊ 14,040 ರೂಪಾಯಿ ನೌಕರನಿಗೆ ಸಿಗುತ್ತೆ 30%ನ್ನು ರೈಸ್ ಮಾಡೋದ್ರಿಂದ. ಸೊ ಅವಾಗೇನಾಗುತ್ತೆ, ಬೇಸಿಕ್ಕು ಅದನ್ನು ಆ್ಯಡ್ ಮಾಡಿದಾಗ ಟೋಟಲ್ 46,800ಕ್ಕೆ 14,040 ಆ್ಯಡ್ ಮಾಡಿದಾಗ 60,840 ಒಂದು ಬೇಸಿಕ್ ಆಗುತ್ತೆ. ಸೊ ಇದನ್ನು ರೌಂಡ್ ಅಪ್ ಮಾಡಿದಾಗ 60,850 ಬೇಸಿಕ್ ಆಗುತ್ತೆ ಅಂತೇಳಿ ನಾವು ಉದಾಹರಣೆಯಾಗಿ ತೆಗೆದುಕೋಬೋದು. ಫಾರ್ ಎಕ್ಸಾಂಪಲ್, ಇದು ಈ ರೀತಿ ಆಗ್ಬೋದು ಅಂತಕ್ಕಂಥದ್ದು ಹೀಗೆ ಇದೆ ಅಂತಕ್ಕಂಥದ್ದಲ್ಲ, ಏನಾಗುತ್ತೆ ನೋಡೋಣ. ಸಾಕಷ್ಟು ಕ್ಯಾಲ್ಕುಲೇಷನ್ಗಳು ನಡೀತಾ ಇದೆ ಅಂತಕ್ಕಂಥದ್ದು. ಸೊ 60,850 ಬೇಸಿಕ್ ಆಗ್ಬೋದು. ಒಂದು ವೇಳೆ 60,850 ಈ ರೀತಿ ಮಾಡಿದಾಗ, ಅಂದರೆ ಪ್ರೆಸೆಂಟ್ ನಮ್ಮ ಒಂದು ಪೇ ಸ್ಕೇಲ್ ಇರ್ತಕ್ಕಂಥದ್ದು ಪ್ರೆಸೆಂಟ್ ಬೇಸಿಕ್, ಆ ಬೇಸಿಕ್ ಇರಲಿರ್ತಕ್ಕಂಥ 30% ಡಿ ಎನ್ ಎ ಮರ್ಜ್ ಮಾಡಿ, ಸೊ ಆ ಡಿ ಎನ್ ಎ ಮರ್ಜ್ ಮಾಡಿದಾಗ ಬರ್ತಕ್ಕಂಥ ಅಮೌಂಟಿಗೇನಾದರೂ ಕೂಡ 30% ಐಕ್ ಮಾಡಿದರೆ ಇಷ್ಟು ಆಗ್ಬೋದು ಅಂತಕ್ಕಂಥದ್ದು. ಒಂದು ವೇಳೆ ಮತ್ತೆ ಡಿ ಎ 2 ಮರ್ಜ್ ಮಾಡಿದಾಗ ಅದಕ್ಕೆ ಆಫನ್ನು ಹಾಕಿ ಬರ್ತಕ್ಕಂಥ ಅಮೌಂಟಿಗೆ 30%ನ ಆ್ಯಡ್ ಮಾಡಿದರೆ ಅದು ಮತ್ತೆ ಬೇರೆ ಚೇಂಜಸ್ ಆಗುತ್ತೆ, ಕ್ಯಾಲ್ಕುಲೇಷನ್ ಚೇಂಜಸ್ ಆಗುತ್ತೆ. ಅದು ನೆಕ್ಸ್ಟ್ ನೋಡೋಣ, ಇದನ್ನೇ ಆಧಾರವಾಗಿಟ್ಕೊಂಡು ಮುಂದೆ ಏನಾಗ್ಬೋದು ಆ ಥರ ಆದರೆ ಎಷ್ಟು ಆಗ್ಬೋದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. 60,850 ಆದಾಗ ಸ್ಟಾರ್ಟಿಂಗ್ ಬೇಸಿಕ್ ಏನಾಗುತ್ತೆ 60,850 ಆಗುತ್ತೆ. ಸೊ ಇದಕ್ಕೆ ಎಚ್ ಆರ್ ಎನ 10% ಎಚ್ ಆರ್ ಎನ ಆ್ಯಡ್ ಮಾಡಿದರೆ 6,085 ರೂಪಾಯಿ ಆಗುತ್ತೆ. ಎಚ್ ಆರ್ ಎನ ಜಾಸ್ತಿ ಮಾಡ್ಬೋದು, ಅಟ್ ಪ್ರೆಸೆಂಟ್ 8% ಇದೆ, ನೋಡೋಣ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು. ನೀವು ಡಿ ಎನ 30% ಕನಿಷ್ಠ ಅಂದರೆ 2-3% ರೈಸ್ ಮಾಡಿದರೆ, ಶೇಕಡ 3% ತುಟ್ಟಿ ಬತ್ತೆಯನ್ನು ಕೊಟ್ಟರೆ, ಅಥವಾ 0ದಿಂದಲೂ ಕೂಡ ಸ್ಟಾರ್ಟ್ ಮಾಡ್ಬೋದು, ಮೇ ಬಿ ಹೇಳೋದಕ್ಕೆ ಬರೋದಿಲ್ಲ, 1%, 2%, 3%, ಕನಿಷ್ಠ 3% ರೈಸ್ ಮಾಡಿದರೆ 1,826 ರೂಪಾಯಿ ಡಿ ಎ ಆಗುತ್ತೆ ಅಂತಕ್ಕಂಥದ್ದು. ಈಗ ಮೆಡಿಕಲ್ ಅಲೋಯನ್ಸ್ ಅಂತಕ್ಕಂಥ ಕೊಡ್ತಾ ಇದ್ದೇನೆ, ಪ್ರೆಸೆಂಟು ಇರ್ತಕ್ಕಂಥ ಮೆಡಿಕಲ್ ಅಲೋಯನ್ಸನ್ನು ರೈಸ್ ಮಾಡಿ 500 ರೂಪೀಸ್ ಅದನ್ನು ಏನಾದರೂ ಕೂಡ 7th ಪೇ ಕಮಿಷನಲ್ಲಿ ಮಾಡಿದರೆ ಟೋಟಲ್ ತೆಗೆದುಕೊಳ್ತಕ್ಕಂಥ ಅಮೌಂಟು 69,261 ರೂಪಾಯಿ ಆಗುತ್ತೆ. ಯಾರ್ದು 36,000 ಬೇಸಿಕ್ಕನ್ನು ತೆಗೆದುಕೊಳ್ತಿರ್ತಕ್ಕಂಥವ್ರು. ಸೊ ಈ ರೀತಿ ತಾವು ಕ್ಯಾಲ್ಕುಲೇಷನನ್ನು ಮಾಡ್ಕೊತಾ ಹೋಗ್ಬೋದು. ಇದು ಹೇಗಿದೆ ಅಂತೇಳಿದರೆ, ಒಂದು ಅಟ್ ಪ್ರೆಸೆಂಟ್ ಡಿ ಎ
ಪ್ರೆಸೆಂಟ್ ಬೇಸಿಕ್ಕನ್ನು ಮರ್ಜು ಮಾಡಿಕೊಂಡು ಅದಕ್ಕೆ 30% ಐಕ್ ಮಾಡಿದರೆ ಯಥಾವತ್ತು, ಆ ಐಕ್ ಮಾಡಿರ್ತಕ್ಕಂಥ ಅಮೌಂಟನ್ನು ರೌಂಡ್ ಫಿಗರ್ ಮಾಡಿ ಅದಕ್ಕೆ ಏನಾದರೂ ಕೂಡ ಎಚ್ ಆರ್ ಎ ಮತ್ತು ಡಿ ಎನ ಆ್ಯಡ್ ಮಾಡಿ ಅಲೋಯೆನ್ಸ್ನ ಆ್ಯಡ್ ಮಾಡಿದರೆ ಇಷ್ಟು ಆಗ್ಬೋದು. ಸೊ ಇದನ್ನು ಮುಂದಿನ ಮತ್ತೊಂದು ವಿಡಿಯೋದಲ್ಲಿ, ಒಂದು ವೇಳೆ ಈ ಡಿ ಎನ ಮತ್ತು ಬೇಸಿಕ್ಕನ್ನು ಮರ್ಜ್ ಮಾಡಿ ಆ ಬಂದಿರತಕ್ಕಂಥ ಅಮೌಂಟಲ್ಲಿ ಒಂದು ಡಿವೈಡೆಡ್ ಬೈ ಟೂ ಎರಡು ಭಾಗ ಮಾಡಿ, ಸೊ ಅದರಲ್ಲಿ ಬಂದಿರತಕ್ಕಂಥ ಅಮೌಂಟಿಗೆ 40% ಐಕ್ ಮಾಡಿರೆ, 30% ಐಕ್ ಮಾಡಿರೆ, ಸೊ ನಮ್ಮ ಬೇಸಿಕ್ ಏನಾಗುತ್ತೆ, ಮತ್ತು ಎಚ್ ಆರ್ ಎನ ಮತ್ತು ಡಿ ಎನ 3% ರೈಸ್ ಮಾಡಿದರೆ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಸೊ ಇದೊಂದು ಮಾದರಿ ಅಷ್ಟೇ, ನಿಮ್ಮ ಬೇಸಿಕ್ಕನ್ನು ನೀವೇ ಕ್ಯಾಲ್ಕುಲೇಷನ್ ಹಾಕ್ಬೋದು. ಸೊ ನೀವೇ ಲೆಕ್ಕಾಚಾರವನ್ನು ಮಾಡಿಕೊಂಡು ತಮ್ಮ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತಕ್ಕಂಥದ್ದನ್ನು ಒಂದು ಮಾದರಿ ಕ್ಯಾಲ್ಕುಲೇಷನನ್ನು ತಾವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಕೂಡ ನಮಸ್ತೆ.